ಹಿರಿಯ ಕನ್ನಡ ಹೋರಾಟಗಾರರು, ಸಂಶೋಧಕರು ಹಾಗೂ ಕವಿಗಳು ಆದ ಡಾಕ್ಟರ್ ಚಿದಾನಂದ ಮೂರ್ತಿರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಚನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪಟೇಲ್ ನಾರಾಯಣ ಸ್ವಾಮಿರವರು ಮಾತನಾಡಿ, ಡಾಕ್ಟರ್ ಚಿದಾನಂದ ಮೂರ್ತಿರವರು ಕನ್ನಡ ಪರ ಸಂಶೋಧನಾ ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ಅಗಲಿಕೆಯಿಂದ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಎಂದು ದುಃಖ ತಪ್ತರಾದರು. ನಂತರ ವಚನ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳಾದ ವಿ ಕೃಷ್ಣಾರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಗೋಪಾಲಯ್ಯ, ಶಾಂತಮ್ಮ, ಅರುಣ್ ಕುಮಾರ್, ವೇಣುಗೋಪಾಲ್, ಧನುಶ್ರೀ, ನಿವೃತ್ತ ಶಿಕ್ಷಕರಾದ ಜಿ ವಿ ಅನಂತರಾಮಯ್ಯ, ರೈತ ಸಂಘದ ಮುಖಂಡರಾದ ಪ್ರತೀಶ್, ಮುನಿಕೆಂಪಣ್ಣ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರಾದ ರಾಮಾಂಜಿ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲಿಕೆ ಅರ್ಪಿಸಿ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಅನೇಕ ಶಿಕ್ಷಕರಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಅಲ್ಲದೆ ಕನ್ನಡದ ಉಳಿವಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. 1982 ಗೋಕಾಕ್ ವರದಿ ಜಾರಿಗೆ ಬರುವಾಗ ಆ ಹೋರಾಟಗಳಲ್ಲಿ ಕೂಡ ಇವರು ಮುಂಚೂಣಿಯಲ್ಲಿ ಭಾಗವಹಿಸ್ತಾ ಇದ್ರು. ಸಾಹಿತಿಗಳ ಕಲಾವಿದರ ಬಳಗದ ಒಂದು ಅಸ್ತಿತ್ವ ಉಳಿಸ್ಕೋಬೇಕಾದರೂ ಕೂಡ ಇವರು ಹೋರಾಟವನ್ನು ಮಾಡಿದ್ದಾರೆ. 1982 ಕನ್ನಡ ಶಕ್ತಿ ಕೇಂದ್ರವನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ. ಆವಾಗಲೇ ಹೇಳಿದರು ನಮ್ಮ ವೇದಿಕೆ ಮಂಡಳಿಯವರು, ಅವರು ಯಾವುದೇ ಪದವಿ ಆಸೆ ಪಡಲಿಲ್ಲ, ಆದರೆ ಅವ್ರ ಆಸೆ ಬಂದೆ ಕನ್ನಡನ ಉಳಿಸಬೇಕು ಬೆಳೆಸಬೇಕು ಅಂತ. ಇವತ್ತು ಆ ರೀತಿ ನಾವು 99% ಹುಡುಗರು ಸಿಕ್ಕಲ್ಲ, ಯಾವುದು ಪದವಿ ಕೊಡ್ತಾರಂದರೆ ನನಗೆ ಏನು ಬೇಡ ಪದವಿ ಸಾಕು ಅಂತಾರೆ. ಅಂಥದ್ರಲ್ಲಿ ನನಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ಬೋದು, ಯಾವುದೇ ಪದವಿ ಬೇಡ, ನನಗೆ ಓನ್ಲಿ ಕನ್ನಡ ಭಾಷೆ ಬೆಳಿಬೇಕು, ಕನ್ನಡ ಸಂಸ್ಕೃತಿ ಬೆಳಿಬೇಕು ಅಂತೇಳಿ ಇವತ್ತು ಧೀಮಂತ ಒಬ್ಬ ಕವಿಯನ್ನು ಕಳ್ಕೊಂಡಿದ್ದೀವಿ. ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಆ ಕುಟುಂಬವನ್ನು ಕೊಡಲಿ. ನಮ್ಮ ಕನ್ನಡ ಪರವಾಗಿ ಭಾರಿ ಹೋರಾಟ ನಡೆಸಿದ್ದಾರೆ. ಅವರು ನಮ್ಮ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ, ರಾಜಸ್ಥಾನ ಪ್ರಶಸ್ತಿ ಮತ್ತು ಕೇಂದ್ರ ಅಕಾಡೆಮಿ ಪ್ರಶಸ್ತಿ, ಮತ್ತು ಅವರು ಈಗ 88 ವರ್ಷದಿಂದ ಅವರು ನಮ್ಮ ಕನ್ನಡಕ್ಕಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅಂದರೆ ಇದೊಂದು ಕನ್ನಡದ ಒಂದು ಧ್ವನಿ, ಕನ್ನಡದ ಒಂದು ಶಕ್ತಿ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತೇಳಿ ದೀರ್ಘವಾದಂಥ ಹೋರಾಟ ಮಾಡಿ ನಮ್ಮ ಕನ್ನಡ ಭಾಷೆಗೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ತಂದುಕೊಟ್ಟಂಥ ಮಹಾಚೇತನ ಇದು ಈ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ಸಂಶೋಧನೆ ಮಾಡಿ, ಅಧ್ಯಯನ ಮಾಡಿ, ಅದನ್ನು ಎಲ್ಲ ಸಾಮಾನ್ಯ ಜನಕ್ಕೂ ಅರ್ಥ ಆಗೋ ರೀತಿಯ ಭಾಷೆಯಲ್ಲಿ ಅದನ್ನು ಮತ್ತೆ ಅದನ್ನು ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡ ಒಂದು ಶಾಸನ ಸಿಕ್ತು, ಶಿಲಾಶಾಸನ, ತಾಮ್ರ ಶಾಸನ, ತಾಳೆಗೆರೆ ಶಾಸನ ಇಂಥ ಸಿಗುತ್ತೆ. ಆದರೆ ಅದರಲ್ಲಿ ಏನು ಬರೆದಿದೆ ಅಂತ ಓದೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಂಶೋಧನಾ ಕನ್ನಡದ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ತಾವೇ ಆ ಎಲ್ಲ ತಾಳೆಗೆರೆ ಪುಸ್ತಕ, ತಾಳೆಗೆರೆಯ ಒಂದು ಹಾಳೆಗಳಾಗಿರ್ಬೋದು, ಶಿಲಾಶಾಸನಗಳಾಗಿರ್ಬೋದು, ತಾಮ್ರದ ಶಾಸನಗಳಾಗಿರ್ಬೋದು, ಅದೆಲ್ಲವನ್ನು ಅಧ್ಯಯನ ಮಾಡಿ ಉತ್ತಮವಾದಂಥ ಸಂಶೋಧನೆ ಮೂಲಕ ಒಂದು ಹೊಸ ಇತಿಹಾಸ, ಕರ್ನಾಟಕದ ಇತಿಹಾಸವನ್ನು ರಚನೆ ಮಾಡಿರ್ತಕ್ಕಂಥ ಮಹಾಶಕ್ತಿಶಾಲಿ ಪುರುಷ ಡಾಕ್ಟರ್ ಚಿದಾನಂದ ಮೂರ್ತಿಯವರು. ಇವರು ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಕನ್ನಡ ಭಾಷೆಗೆ ಎಲ್ಲೆಲ್ಲಿ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ನುಡಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೆ ಆವಾಗೆಲ್ಲ ಬಹಳ ಪ್ರಾಮಾಣಿಕವಾದಂಥ ಪ್ರಯತ್ನ ಹಾಕಿ ಹೋರಾಟ ಮಾಡಿ ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಿದಂಥ ಅನೇಕ ಮಹನೀಯರಲ್ಲಿ ಇವರು ಕೂಡ ಅಗ್ರಗಣ್ಯರು. Subscribe News Corner and press bell icon for more videos.